ಕ್ವಿಕ್ಕಾಗಿ ಅಂಥ ಶಾವಿಗೆ ಭಾತ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಲಂಚ್ ಬಾಕ್ಸ್ ರೆಸಿಪಿಗೆ ಮಕ್ಕಳಿಗೆ ಬೆಳಗ್ಗೆನೇ ಇದ್ದು ಈಸಿಯಾಗೆ ಪ್ರಿಪೇರ್ ಮಾಡಿ ಕಳಿಸ್ಬೋದು ಬ್ಯಾಂಬಿನೋ ತೊಗೊಂಡಿದ್ದೀನಿ ನಾನಿಲ್ಲಿ ಶಾವಿಗೆನ ಇದನ್ನು ಕೆಂಬಣ್ಣ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ತುಪ್ಪ ಏನೂ ಬಳಸಿಲ್ಲ ನಾನು ಸೊ ಡ್ರೈ ರೋಸ್ಟ್ ಬ್ರೌನಿಶ್ ಆಗೋವರೆಗೂ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದೇ ಪ್ಯಾನಲ್ಲಿ ಎರಡು ಚಮಚದಷ್ಟು ಎಣ್ಣೆ ಒಗ್ಗರಣೆಗೆ ಬೇಕಾಗಿರೋಂಥ ಸಾಮಾಗ್ರಿ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಕೊಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು ಬಾಳಂತಿಯರಿಗೆ ನೀವು ಕೊಡಬೇಕಾಗಿದ್ದರೆ ಕರಿಬೇಕು ಸ್ವಲ್ಪ ಒಂದು ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕಿ ಈರುಳ್ಳಿ ಎಲ್ಲ ಮೆತ್ತಗಾಗೋ ತನಕ ಫ್ರೈ ಮಾಡ್ಬೋದು ಈ ಸಂಡೇಸ್ ನಾವು ಆಗಿದೆ ಹೇಳ್ತೀವಿ ಬಟ್ ಮನೆ ಬ್ರೇಕ್ಫಾಸ್ಟೇ ಬೇಕು ಅಂದಾಗ ಈ ಥರ ಲೇಜಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೊಬೋದು ಅಂದು ಎಲ್ಲ ಪ್ರೊಸೆಸ್ಸು ಒಂದು ಹತ್ತು ನಿಮಿಷದಲ್ಲಿ ಮುಗ್ದೋಗುತ್ತೆ ಸೊ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಇದಕ್ಕೆ ಎರಡೂವರೆ ಅಥವಾ ಮೂರು ಲೋಟದಷ್ಟು ನೀರು ಹಾಕಿ ನಾವು ಹುರ್ಕೊಂಡಿದ್ವಲ್ಲ ಶಾವಿಗೆನ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಸಿಮ್ ಫ್ಲೇಮಲ್ಲಿ ಕುದಿಯಕ್ಕೆ ಬಿಟ್ಬಿಡಿ ಇದನ್ನು ಆಗಾಗ ಮುಚ್ಚಳ ತೆಗೆದು ಒಂದು ಸಲ ಸ್ಟಿರ್ ಮಾಡಿಕೊಂಡು ನಾವು ನೋಡ್ತಾ ಇರಬೇಕು ಆಗಿದೆಯಾ ಇಲ್ಲ ಅಂತ ಒಂದು ವೇಳೆ ನೀರು ಬೇಕಾಗಿದ್ದರೆ ಇನ್ನೊಂದು ಅರ್ಧ ಲೋಟ ಸೇರಿಸ್ಕೊಳ್ಳಿ ಮೂರು ಲೋಟ ಸರಿ ಹೋಗುತ್ತೆ ನಾನು ಅಳತೆ ಮಾಡಿದಷ್ಟು ಹೇಳ್ತಾ ಇದ್ದೀನಿ ಸೊ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡ್ಬೋದು ಇದು ಸ್ವಲ್ಪ ಆರಿದ್ರೆ ಇನ್ನೂ ಪುಡಿ ಪುಡಿ ಆಗುತ್ತೆ ಸೊ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೋಪ್ ಯು ಆಲ್ ಲೈಕ್ ಡೇಟ್